ರಾಜ್ಯದಲ್ಲಿ ಶಾಸಕ ತಿಪ್ಪಾರೆಡ್ಡಿ ಆಡಿಯೋ ಜಟಾಪಟಿ ಶುರುವಾಗಿದೆ. ಸುಳ್ಳು ಆರೋಪ ಮಾಡಿದರೆ ನಡೆಯಲ್ಲ ಅಂತ ಆರಗ ಹೇಳಿದ್ದಾರೆ. ಗುತ್ತಿಗೆದಾರರ ಮೇಲೆ ಕೇಸ್ ಹಾಕ್ತೀನಿ ಅಂತ ತಿಪ್ಪಾರೆಡ್ಡಿ ಹೇಳಿದ್ದಾರೆ. ಸುಳ್ಳು ಆರೋಪ ಮಾಡಿದವರು ಅನುಭವಿಸಬೇಕಾಗುತ್ತೆ. ಗೃಹ ಸಚಿವ ಆರಗ ಜ್ಞಾನದಲ್ಲಿ ಏನಾಗುತ್ತಿದ್ದಾರೆ. ತಿಪ್ಪಾರೆಡ್ಡಿಯವರ ಆಡಿಯೋ ರಾಜ್ಯದಲ್ಲಿ ಜಟಾಪಟ್ಟಿ ಕಾರಣ ಆಗ್ತಾ ಇದೆ. ಗುತ್ತಿಗೆದಾರ ಮಂಜುನಾಥ್ಗೆ ಡಿಮ್ಯಾಂಡ್ ಮಾಡಿದ್ರು ಅನ್ನುವಂಥ ಆಡಿಯೋ ಇನ್ನು ಬಿಡುಗಡೆ ಮಾಡಿದ್ರು. ಇದಕ್ಕೆ ತಿಪ್ಪಾರೆಡ್ಡಿ ಕೂಡ ರಿಯಾಕ್ಟ್ ಮಾಡಿದರು, ನಾನು ಕೇಸ್ ಹಾಕ್ತೀನಿ ಅಂತ. ಬಟ್ ಆರಗ ಹೇಳಿದ್ದಾರೆ ಸುಖ ಸುಮ್ಮನೆ ಆರೋಪ ಮಾಡಿದ್ರೆ ಅನುಭವಿಸಬೇಕಾಗುತ್ತೆ ಅಂತ ಹೇಳಿ, ಅಂದರೆ ಒಂಥರ ಎಚ್ಚರಿಕೆಯ ರೀತಿ ಕೂಡ ಕೊಟ್ಟಿದ್ದಾರೆ. ಯಾಕಂತಂದರೆ ನೋಡಿದವೆಲ್ಲ ಗುತ್ತಿಗೆದಾರ ಯಾವ ರೀತಿ ಆರೋಪವನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ಮೇಲೆ, ಸಾಲು ಸಾಲು ಕಮಿಷನ್ ಆರೋಪ ಅಂತೇಳಿ. ಬಟ್ ಸುಳ್ಳು ಆರೋಪ ಮಾಡಿದಂಥವ್ರು ಅನುಭವಿಸ್ಬೇಕಾಗುತ್ತೆ, ಅಂದರೆ ಕಾನೂನಾತ್ಮಕ ಅನುಭವಿಸ್ಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಕೆಂಪಣ್ಣವ್ರ ಮೇಲೂ ಕೇಸ್ ರಿಜಿಸ್ಟರ್ ಆಗಿದೆ. ತಿಪ್ಪಾರೆಡ್ಡಿಯವರು ಇವತ್ತು ಹೇಳಿದ್ದಾರೆ, ಅವರು ಯಾರೋ ಗುತ್ತಿಗೆದಾರ ನಿನ್ನೆ ಏನು ಹೇಳಿದ್ದಾನೆ ಮೀಡಿಯಾದ ಮುಂದೆ, ಅವ್ರ ಮೇಲೆ ಕೇಸ್ ಹಾಕ್ತೀವಿ ಅಂತೇಳಿ ಹೇಳಿ ಎವಿಡೆನ್ಸಸ್ ಇರಬೇಕಾಗ್ತದೆ. ಸುಮ್ಮನೆ ಈ ಚುನಾವಣೆ ಬಂದಾಗ ಏನು ಬೇಕಾದರೂ ಯಾರ ಬಾಯಲ್ಲಿ ಬೇಕಾದ್ರೂ ಹೇಳಿಸ್ಬೋದು. ಇವರು ಕೆಲವು ಗುತ್ತಿಗೆದಾರರು ಆ ರೀತಿ ಹೇಳ್ತಾ ಬ್ಲ್ಯಾಕ್ಮೇಲ್ ಮಾಡುವಂಥ ಕೆಲಸ ಮಾಡಿದರೆ ಅವರು ಅನುಭವಿಸ್ಬೇಕಾಗ್ತದೆ. ನೋಡಿ, ಕೆಂಪಣ್ಣವ್ರ ಮೇಲೂ ಕೇಸ್ ರಿಜಿಸ್ಟರ್ ಆಗಿದೆ. ತಿಪ್ಪಾರೆಡ್ಡಿಯವರು ಇವತ್ತು ಹೇಳಿದ್ದಾರೆ, ಅವರು ಯಾರೋ ಗುತ್ತಿಗೆದಾರ ನಿನ್ನೆ ಏನು ಹೇಳಿದ್ದಾನೆ ಮೀಡಿಯಾದ ಮುಂದೆ, ಅವ್ರ ಮೇಲೆ ಕೇಸ್ ಹಾಕ್ತೀವಿ ಅಂತೇಳಿ ಹೇಳಿ ಎವಿಡೆನ್ಸಸ್ ಇರಬೇಕಾಗ್ತದೆ. ಸುಮ್ಮನೆ ಈ ಚುನಾವಣೆ ಬಂದಾಗ ಏನು ಬೇಕಾದರೂ ಯಾರ ಬಾಯಲ್ಲಿ ಬೇಕಾದ್ರೂ ಹೇಳಿಸ್ಬೋದು. ಇವರು ಕೆಲವು ಗುತ್ತಿಗೆದಾರರು ಆ ರೀತಿ ಹೇಳ್ತಾ ಬ್ಲ್ಯಾಕ್ಮೇಲ್ ಮಾಡುವಂಥ ಕೆಲಸ ಮಾಡಿದರೆ ಅವರು ಅನುಭವಿಸ್ಬೇಕಾಗ್ತದೆ.